ಎಲ್ಲರಿಗೂ ನಮಸ್ಕಾರ, ನಾನು ಮಮತಾ. ಇವತ್ತು ಬೆಳಗ್ಗೆನೆ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಬಂದು ಬ್ಲ್ಯಾಕ್ ರೈಸನ್ ವಾಟರು, ಅಂದರೆ ಕಪ್ಪು ದ್ರಾಕ್ಷಿ. ನಾನು ರಾತ್ರಿ ನೆನೆಸಿಟ್ಟಿದ್ದೆ, ಹಾಗೆ ಇಲ್ಲಿ ಬಾದಾಮಿಂದು ಕೂಡ ನೆನೆಸಿಟ್ಟೀನಿ. ಇದು ನನ್ನ ಡೈಲಿ ರೂಟಿನಲ್ಲಿ, ಇದನ್ನಂತೂ ಮಿಸ್ ಮಾಡೋದಿಲ್ಲ. ನಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ ಇದು ಕಪ್ಪು ದ್ರಾಕ್ಷಿ. ತುಂಬ ಸಲ ತೋರಿಸಿದ್ದೀನಿ ಹಾಗೂ ಇವತ್ತು ತೋರಿಸ್ತಾ ಇದ್ದೀನಿ. ಮತ್ತು ಇವಾಗ ನಾನಿಲ್ಲಿ ಟಿಫನ್ಗೆ ಮೆಂತೆ ಮುದ್ದೆನ ಮಾಡ್ತಾ ಇದ್ದೀನಿ. ಮೆಂತೆ ಮುದ್ದೆ ಮಾಡೋದಕ್ಕೆ ನಾನಿಲ್ಲಿ ಮೂರು ಲೋಟ ನೀರನ್ನು ಹಾಕ್ಕೊಂಡು, ನಾನಿಲ್ಲಿ ಮಾಡ್ತಿರೋದು ಎರಡು ಮುದ್ದೆ, ಎರಡು ಮುದ್ದೆಗೆ ನಾನಿಲ್ಲಿ ಮೂರು ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ. ಮೂರು ಲೋಟ ನೀರನ್ನು ಹಾಕ್ಕೊಂಡು ಸ್ವಲ್ಪ ಹಿಟ್ಟನ್ನು ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಈ ಥರ ಹಿಟ್ಟನ್ನು ಹಾಕ್ಕೊಳ್ಳೋದ್ರಿಂದ ಬೇಗ ಕುದಿ ಬರುತ್ತೆ. ನೋಡಿ ಇವಾಗ ಕುದೀತಾ ಇದೆಯಲ್ವ. ಇವಾಗ ನಾನಿಲ್ಲಿ ಏನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನಿಲ್ಲಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜನಕ್ಕೆ ಕ್ವಶ್ಚನ್ನು, ಮೆಂತೆ ಮುದ್ದೆ ಏನು ಕಹಿ ಆಗಲ್ವಾ ಅಂತ ಕೇಳ್ತಾರೆ. ಕಹಿ ಆಗುತ್ತಿಲ್ಲ ಅಂತಂತಾರೆ, ಒಂದು ಸ್ವಲ್ಪನೂ ಕಹಿ ಆಗೋದಿಲ್ಲ, ಯಾಕಂದ್ರೆ ನಮಗೆ ಅಭ್ಯಾಸ ಆಗಿಬಿಟ್ಟಿದೆ. ಏನು ಸ್ವಲ್ಪ ನಾವು ಫಸ್ಟ್ ತಿನ್ನಬೇಕಾದ್ರೆ ಅನ್ಸುತ್ತೆ ಅಷ್ಟೇ ಕಹಿ ಅನಿಸುತ್ತೆ, ಆಮೇಲೆ ಸ್ವಲ್ಪನೂ ಕಹಿ ಆಗೋದಿಲ್ಲ. ಮತ್ತು ಗಂಟಾಗುತ್ತೆ, ಸ್ವಲ್ಪ ಹಸಿ ಹಸಿ ಇರುತ್ತೆ ಅಂತ ಹೇಳ್ತಾರೆ ನನ್ನ ಫ್ರೆಂಡ್ಸ್ ಎಲ್ಲ. ಅದಕ್ಕೆ ಇವತ್ತು ಸ್ವಲ್ಪನೂ ಗಂಟಿಲ್ದಾಗೆ ಹಾಗೆ ಮತ್ತು ಏನು ಹಸಿ ಹಸಿ ಇರುತ್ತೆ ನೋಡಿ, ಅದು ಏನು ಇಲ್ಲದಾಗೆ ನಾನು ಯಾವ ಥರ ಮಾಡೋದಂತ ಹೇಳಿ ಇವತ್ತು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ನೀವು ಇದೇ ಥರ ಮಾಡ್ಕೊತೀನಿ. ಮೆಂತೆ ಮುದ್ದೆ ಅಂತಂದರೆ ಇದಕ್ಕೆ ಮೆಂತೆ, ಅಕ್ಕಿ, ಗೋಧಿ ಈ ಮೂರನ್ನು ನಾನಿಲ್ಲಿ ಮಿಕ್ಸ್ ಮಾಡಿ ಮಾಡ್ತೀನಿ. ಇಲ್ಲಿ ನೋಡ್ತಿದ್ರಲ್ವ, ಇದರಲ್ಲಿ 1 ಕೆಜಿ ಮೆಂತೆ ತೊಗೊಂಡಿದ್ದೀನಿ, ಹಾಗೆ 2 ಕೆಜಿ ಗೋಧಿ ತೊಗೊಂಡಿದ್ದೀನಿ, ಹಾಗೆ 1 ಕೆಜಿ ಅಕ್ಕಿ ತೊಗೊಂಡಿದ್ದೀನಿ. ಸ್ವಲ್ಪ ಇದ್ರ ಜೊತೆಗೆ ಜೀರಿಗೆನ ಹಾಕಿದ್ದೀನಿ, ಜೀರಿಗೆ ಮತ್ತು ಸ್ವಲ್ಪ ಒಂದು 5 ಕಾಳುಮೆಣಸು, 5 ಲವಂಗನ ಹಾಕಿದ್ದೀನಿ. ಸ್ವಲ್ಪ ನಾವು ತಿನ್ನಬೇಕಾದ್ರೆ ಸ್ವಲ್ಪ ಖಾರ ಥರ ಸಿಗಲಿ ಅಂತ ಅಂದ್ಬಿಟ್ಟು. ನೋಡಿ ಇವಾಗ ಕುದೀತಾ ಇದೆ, ನಾನಿಲ್ಲಿ ಕಮ್ಮಿ ಉರಿ ಇಟ್ಕೊಂಡು ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ, ಟ್ರೈ ಮಾಡಿ. ನೀವು ಇದೇ ಥರ ನಾನು ಇವಾಗ ಏನು ಮೆಂತೆ ಮುದ್ದೆ ನಾನು ಮಾಡಿ ತೋರಿಸ್ತೀನಲ್ಲ, ಇದೇ ಮೆಥಡಲ್ಲಿ ನೀವು ರಾಗಿ ಮುದ್ದೆ ಬೇಕಾದರೂ ಮಾಡ್ಕೊಳ್ಬೋದು, ಜೋಳದ ಮುದ್ದೆ ಬೇಕಾದರೂ ಮಾಡ್ಕೊಳ್ಬೋದು. ಸ್ವಲ್ಪನೂ ಗಂಟಾಗೋದಿಲ್ಲ, ಅಷ್ಟು ಚೆನ್ನಾಗಿ ನಾವಿಲ್ಲಿ ಮಾಡ್ಕೊಳ್ಬೋದು. ಇವಾಗ ನೋಡಿ ಕುದೀತಾ ಇದೆಯಲ್ವ, ನಾನಿಲ್ಲಿ ಇದಕ್ಕೆ ಬೆಲ್ಲನ ಹಾಕ್ತಾಯಿನಿ. ಇದು ಏನಪ್ಪ ಅಂತ ಅಂದ್ಕೊಬಿಟ್ಟು, ಇದು ಆರ್ಗಾನಿಕ್ ಬೆಲ್ಲ, ಇದನ್ನ ಸ್ವಲ್ಪ ಕುಟ್ಟಿ ಇಟ್ಕೊಂಡಿದ್ದೆ, ಹಾಗಾಗಿ ಸ್ವಲ್ಪ ನೀರು ಥರ ಆಗಿದೆ. ನಮಗೆ ಮೆಂತೆ ಅಂದರೆ ಕಹಿ ಬರಬಾರ್ದಂದರೆ ಸ್ವಲ್ಪ ಬೆಲ್ಲನ ಹಾಕಬೇಕು. ನೋಡಿ ಇವಾಗ ಸ್ವಲ್ಪ ನಾನು ಈ ಥರ ಇದು ಮಾಡ್ತಾ ಇದ್ದೀನಿ, ಅದು ಎಲ್ಲ ಚೆನ್ನಾಗಿ ಬೇಯಲಿ ಅಂತ ಅಂದ್ಬಿಟ್ಟು. ಇವಾಗ ಬೆಲ್ಲ ಕರಗಿದಾದಮೇಲೆ ಇಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಆ ಗಂಟು ಒಡೆಯುತ್ತೆ, ಗಂಟಿರೋದಿಲ್ಲ, ಹಾಗಾಗಿ ನಾನಿಲ್ಲಿ ಉಪ್ಪನ್ನು ಹಾಕ್ತಾ ಇದ್ದೀನಿ. ನಾನೀಗ ಏನು 3 ಲೋಟ ನೀರು ಹಾಕಿದ್ದೆ ನೋಡಿ, ಅದರಲ್ಲಿ ನಾನಿಲ್ಲಿ 1 ¼ ಲೋಟ ನೀರನ್ನು ತೆಗಿತಾ ಇದ್ದೀನಿ. ಇದು ಒಂದು ಏನು ಟ್ರಿಕ್ ಅಂತ ಅಂದ್ಕೊಳ್ಳಿ, ನೀವು ಮುದ್ದೆ ಮಾಡೋರು ನಮಗೆ ಮುದ್ದೆ ಮಾಡೋಕ್ಕೆ ಬರಲ್ಲ, ಗಂಟಾಗುತ್ತೆ ಅಂತ ಅಂತಾರೆ ಅಲ್ವಾ, ಅಂತಿರಲ್ವ ಅಂಥವರು ಈ ಥರ ಫಾಲೋ ಮಾಡಿ, ನಿಮಗೆ ಸ್ವಲ್ಪನೂ ಏನು ಗಂಟಾಗೋದಿಲ್ಲ, ಆ ಥರ ಬರುತ್ತೆ. ನೋಡಿ ಇವಾಗ ನಾನು ನೀರನ್ನು ಸ್ವಲ್ಪ ತೆಗೆದಿದ್ದೀನಿ, ಯಾಕಂದರೆ ಅದು ತೆಳು ಆದರೆ ಗಂಟು ಗಂಟಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು. ನಾನು ನಿಮಗೆ ತೋರಿಸ್ತೀನಿ ನೋಡಿ, ಈ ಥರ ಏನು ಅದು ಫುಲ್ ಮಿಕ್ಸ್ ಮಾಡಬೇಕು. ನಮ್ಮ ಕಡೆ ಸೆಣೆಯೋದಂತ ಹೇಳ್ತೀವಿ, ಕುಡಿಸೋದಂತಂತ ಹೇಳ್ತೀವಿ, ಮತ್ತು ಏನು ಸಾಣಿಸೋದಂತಂತ ಹೇಳ್ತಾರೆ. ಒಂದೊಂದು ಕಡೆ ಒಂದೊಂದಂತಾರೆ, ನಮ್ಮ ಕಡೆ ಬಂದು ಕುಡಿಸೋದು ಮತ್ತು ಸೆಣೆಯೋದಂತ ಅಂತೀವಿ. ನಾನಿಲ್ಲಿ ನಿಮಗೆ ಮಿಕ್ಸ್ ಮಾಡೋದಂತ ಹೇಳ್ತಾ ಇದ್ದೀನಿ, ಮತ್ತು ನಿಮಗೆ ಕನ್ಫ್ಯೂಸ್ ಆಗಿ ಬರ್ತಲ್ವ. ಹಾಗಾಗಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಕಮ್ಮಿ ಉರಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ನಿಮಗೆ ಗೊತ್ತಾಗ್ತಾ ಇದೆಯಲ್ಲ ಗಂಟೆಲ್ಲ ಯಾವ ಥರ ಹೊಡಿತಾ ಇದೆ ಅಂತ ಅಂದ್ಬಿಟ್ಟು. ಜಾಸ್ತಿ ಮುದ್ದೆ ಆದರೆ ಕೋಲಲ್ಲೇ ಮಾಡ್ತೀನಿ, ಕೋಲು ಇದೆ ಮುದ್ದೆ ಕೋಲು, ಅಂದರೆ 2 ಮುದ್ದೆ ಎಲ್ಲ, ಹಾಗಾಗಿ ನಾನು ಈ ಥರ ಏನು ಸ್ಪೂನಲ್ಲೇ ಮಾಡ್ತಾ ಇದ್ದೀನಿ. ಸ್ವಲ್ಪ ದೊಡ್ಡ ಸ್ಪೂನ್ ಬರುತ್ತೆ ನೋಡಿ, ಅದರಲ್ಲಿ ಮಾಡ್ತಾ ಇದ್ದೀನಿ. ನಮ್ಮನೆಯಲ್ಲಿ ಡೈಲಿ ಟಿಫನ್ಗೆ ಇವಾಗ ಮೆಂತೆ ಮುದ್ದೆ ನಾವು ತಿಂತಾ ಇದ್ದೀವಿ, ಯಾಕಂದರೆ ತುಂಬ ಒಳ್ಳೆಯದಲ್ವ ಮೆಂತೆ ಮುದ್ದೆ. ಬೆನ್ನು ನೋವು ಯಾರಿಗೆಲ್ಲ ಸಿಜರಿನ್ ಆಗಿರುತ್ತೆ ನೋಡಿ, ಅನಸ್ತೇಷ್ಯಾ ಇಂಜೆಕ್ಷನ್ ಕೊಟ್ಟಿರ್ತಾರೆ ನೋಡಿ ಅಂಥವ್ರಿಗೆ ತುಂಬ, ಅದರಲ್ಲಿ ನಾನು ಒಬ್ಬಳು, ತುಂಬ ಪೇನ್ ಬರ್ತಾ ಇರುತ್ತೆ ಬೆನ್ನು ನೋವು, ಅಲ್ಲಿ ಇಂಜೆಕ್ಷನ್ ಮಾಡಿರ್ತಾರೆ ಅಲ್ಲ ಅದು ನೋವು ಬರುತ್ತೆ, ಅಂಥವ್ರಿಗೆ ಒಳ್ಳೆ ಒಂದು ಫುಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಮೆಂತೆ ಹಾಕಿರ್ತೀವಿ ಅಲ್ವಾ, ನಮಗೆ ಮೂಳೆ ಗಟ್ಟಿ ಆಗುತ್ತೆ, ಮತ್ತು ಮಂಡಿ ನೋವು, ಇವಾಗಂತೂ ಎಲ್ಲರಿಗೂ ಮಂಡಿ ನೋವು, ತುಂಬ ಜನಕ್ಕೆ ಮಂಡಿ ನೋವು ಬರ್ತಾ ಇರುತ್ತೆ. ಈ ಥರ ನಾವು ಮುದ್ದೆ ಮೆಂತೆ ಮುದ್ದೆ ತಿನ್ನೋದ್ರಿಂದ ನಮಗೆ ಮೂಳೆ ಸ್ವಲ್ಪ ಏನು ಮಂಡಿ ನೋವು ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ನಾವು ಟ್ರೈ ಮಾಡಿ ನೋಡಿ, ಮತ್ತು ಡಯಟ್ ಮಾಡೋರಿಗೂ ಕೂಡ ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು, ಒಂದು ಡಯಟ್ ಫುಡ್ ಅಂತಲೇ ಅನ್ಬೋದು. ಅದರಲ್ಲೂ ನಮ್ಮ ಹಳ್ಳಿಲಂತೂ ಬಾಣಂತಿದಿರಿಗೆ ಮತ್ತು ಮೆಚ್ಯೂರ್ಡ್ ಆಗಿರ್ತಾರೆ ನೋಡಿ ಹೆಣ್ಮಕ್ಳಿಗೆ, ಅಂಥವ್ರಿಗೆಲ್ಲ
ಕೊಡ್ತಾರೆ. ಇವಾಗ ನಾನಿಲ್ಲಿ ಏನು ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ, ನಾನು ಇವಾಗ ನೀರು ಎತ್ತಿಟ್ಕೊಂಡಿದ್ದೆ ನೋಡಿ, ಅದನ್ನು ನಾನು ನೀರು ಹಾಕ್ತಾ ಇದ್ದೀನಿ. ನಿಮಗೆ ಆ ನೀರು ಇಲ್ಲ ಅಂತಂದರೆ ನೀವು ಸ್ವಲ್ಪ ಬಿಸಿನೀರನ್ನು ಕುದಿಸ್ಕೋಬೇಕು, ಬಿಸಿನೀರನ್ನು ಕುದಿಸ್ಕೊಂಡು ಹಾಕ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀವು ಈ ಥರ ಮಿಕ್ಸ್ ಮಾಡ್ಕೊಳ್ಬೋದು ನೋಡಿ. ಈ ಥರ ನಾವು ಮುಟ್ಟಿದ್ರೆ ಸ್ವಲ್ಪನೂ ಕೈಗೆ ಅಂಟಬಾರ್ದು, ಅಂಟಿಲ್ಲ ಅಂತಂದರೆ ಚೆನ್ನಾಗಿ ಬೆಂದಿದೆ ಅಂತ, ಅಂಟುತ್ತಾ ಇದ್ದರೆ ಇನ್ನೂ ಬೆಂದಿಲ್ಲ ಅಂತ. ನೀವು ರಾಗಿ ಮುದ್ದೆನೂ ಅಷ್ಟೇ ಸೇಮ್ ಇದೇ ಮೆಥಡಲ್ಲಿ ಮಾಡ್ಕೊಳ್ಬೋದು. ಟ್ರೈ ಮಾಡಿ ನೋಡಿ, ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ನೋಡಿ, ಸ್ವಲ್ಪನೂ ಗಂಟಿಲ್ಲದಾಗೆ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ತಾಳ್ಸೋದು ಅಂತ ಅಂತಾರೆ ನೋಡಿ, ಈ ಥರ ನಾನು ಮಾಡ್ತೇನಲ್ವ, ತಾಳ್ಸೋದು ಮತ್ತು ಕೂಡ್ಸೋದು ಸೆಣಿಯೋದು ಅಂತ ಅಂತಾರೆ. ನಮ್ಮ ಕಡೆ ಎಲ್ಲ ಮುದ್ದೆ ಸೆಣಿಯೋದಂತ ಅಂತಾರೆ, ಒಂದೊಂದು ಕಡೆ ಒಂದೊಂದು ಥರ ಅಂತಾರೆ ಅಲ್ವಾ. ನೋಡಿ, ಇವಾಗ ಆಯಿತು. ಈಗ ನಾನಿಲ್ಲಿ ಈಗ ಮುದ್ದೆನ ಕಟ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ದಪ್ಪ ಬೇಕು, ಸಣ್ಣ ಬೇಕು ನೋಡಿ, ನೀವು ಈ ಥರ ಕಟ್ಕೊಳ್ಬೋದು. ಸ್ವಲ್ಪ ನೀರನ್ನು ಹೆಚ್ಕೊಂಡು ಈ ಥರ ರೌಂಡ್ ಶೇಪಲ್ಲಿ ಮುದ್ದೆನ ಮಾಡಿಕೊಂಡ್ರೆ ಆಯಿತು. ನೋಡಿ, ಎಷ್ಟು ಸಿಂಪಲ್ಲಾಗಿ ಮುದ್ದೆ ರೆಡಿ ಆಯ್ತಂತ. ಕೇಳ್ತಾ ಇದ್ದ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ರು, ಅದು ಕಹಿ ಆಗುತ್ತೆ ಅಲ್ಲ, ಇದಕ್ಕೇನು ಸಾರಿಲ್ವಾ, ಪಲ್ಯ ಹಾಕೊಳಂಗಿಲ್ವಾ, ಸಾರು ಹಾಕೊಳಂಗಿಲ್ವಾ ಅಂತ ಕೇಳ್ತಾ ಇದ್ರು. ಇದಕ್ಕೆ ಸಾರು ಪಲ್ಯ ಏನು ಬೇಡ, ಇದ್ರ ಜೊತೆಗೆ ತುಪ್ಪ ಅಷ್ಟೇ. ನೋಡಿ, ಈ ಥರ ನಾನು ಸ್ವಲ್ಪ ರವಂಡಾಗಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ತುಪ್ಪನ ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ರವಂಡ್ ಮಾಡ್ಕೊಳ್ಬೇಕು, ಯಾಕಂದರೆ ನಮ್ಮ ಹಳ್ಳಿನಲ್ಲಿ ಒಬ್ಬೊಬ್ಬರು ಬಟ್ಲಿಗೆಲ್ಲ ಹಾಕು ತುಪ್ಪನ ಬಟ್ಲಿಗೆ ಸೈಡಿಗೆ ಬಟ್ಲಿಗೆ ಹಾಕ್ಕೊಂಡು ತಿಂತಾರೆ. ನಮಗೆ ಆ ಥರ ಅಭ್ಯಾಸ ಇಲ್ಲ. ನಮಗೆ ಈ ಥರ ಮುದ್ದೆ ಹಿಂಗೆ ಈ ಥರ ರವಂಡ್ ಶೇಪ್ ಮಾಡಿಕೊಂಡು ಅದರೊಳಗೆ ತುಪ್ಪ ಹಾಕ್ಕೋಬೇಕು. ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಮುದ್ದೆನೇ ತಿನ್ನಬೇಕು. ತಣ್ಣಗಾದಮೇಲೆ ತಿಂದರೆ ಸ್ವಲ್ಪ ಕಹಿ ಕಹಿ ಅನಿಸುತ್ತೆ ನಿಮಗೆ, ಬಿಸಿ ಬಿಸಿದೇ ತಿನ್ನಬೇಕು. ನೋಡಿ, ಇವಾಗ ತುಪ್ಪ ಹಾಕ್ಕೊತೆ. ನಾನಿಲ್ಲಿ ಹಸುವಿನ ತುಪ್ಪನ ಹಾಕ್ಕೊಳ್ತೆ. ನಮ್ಮನೆಯಲ್ಲಿ ಎಮ್ಮೆ ಬೆಣ್ಣೆ ತಿನ್ನೋದಿಲ್ಲ, ಎಮ್ಮೆದು ತುಪ್ಪ ತಿನ್ನಲ್ಲ. ನಾವಿಲ್ಲಿ ಹಸುದೆ ತುಪ್ಪ ತಿನ್ನೋದು, ದೇವ್ರ ಮನೆಗೂ ಅಷ್ಟೇ ಹಸುದೆ ನಾವು ಯೂಸ್ ಮಾಡೋದು. ನೋಡಿದ್ರಲ್ಲ, ಮೆಂತೆ ಮುದ್ದೆ ರೆಡಿ ಆಯಿತು. ನಮ್ಮ 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 ಮನೆ ಹೊಸ ಅತಿಥಿ ಅಂತಲೇ ಹೇಳ್ಬೋದು ಇದು. ನಮ್ಮನೆ ಅಂದರೆ ನಮ್ಮ ತಂಗಿಯವ್ರದ್ದು ಮನೆಗೆ ಬಂದಿತ್ತು. ಎಷ್ಟು ಚೂಟಿ ಇದೆ ಅಂತ ಅಂತೀರಾ, ತುಂಬ ಸ್ಟ್ರಾಂಗ್ ಇದೆ. ಇನ್ನು ಒಂದು ತಿಂಗಳು ಅಷ್ಟೇ ಇದಕ್ಕೆ, ಒಂದೂವರೆ ತಿಂಗಳು ಅನ್ಕೋ, ಇನ್ನು ಒಂದು ತಿಂಗಳು ಅಷ್ಟೇ ಇದಕ್ಕೆ ಆಗಿರೋದು ಮರಿಗೆ. ನನಗಂತೂ ತುಂಬ ಇಷ್ಟ ಪ್ರಾಣಿಗಳಂದರೆ, ಅದರಲ್ಲೂ ನಾಯಿ ಬೆಕ್ಕು ಅಂದರೆ ತುಂಬ ಇಷ್ಟ. ನೋಡಿ, ಇವತ್ತೆಲ್ಲ ಟೈಮೆಲ್ಲ ಇದ್ರ ಜೊತೆ ಆಟಾಡೋದ್ರಲ್ಲೇ ಕಳೆದ್ಬಿಟ್ಟೆ ನಾನು. ನಮ್ಮ ಮನೆ ಹೊಸ ಮೆಂಬರ್, ಇದ್ರ ಜೊತೆ ಆಟಾಡ್ಕೊಂಡು ಇವತ್ತು ಸ್ವಲ್ಪ ಟೈಮ್ ಎಲ್ಲ ವೇಸ್ಟ್ ಆಗೋಯ್ತು ಇವತ್ತು. ಎಷ್ಟು ಸ್ಟ್ರಾಂಗ್ ಇದೆ ಗೊತ್ತಾ, ಎಷ್ಟು ನಾವು ಹೇಳಿದ ಮಾತೆಲ್ಲ ಕೇಳುತ್ತೆ ಅದು ನೋಡಿ. ಹಾಗೆ ಪಕ್ಕದ ಮನೆ ಹುಡುಗರು ಬಂದಿದ್ರು, ಆ ಹುಡುಗರ ಜೊತೆನೂ ಕೂಡ ಆಟಾಡ್ತಾ ಇತ್ತು. ನಿಮಗೆ ಪಿಟ್ಸ್ ಅಂದರೆ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ ನಾಯಿಗಳು, ಬೆಕ್ಕುಗಳು, ಹಸುಗಳು ಅಂತಂದರೆ. ಮಾತಾಡ್ಸಲ್ಲ ನಿಮ್ಮ ಅಂಕಲ್. ಫೋಟೋ ರುಬಿ, ಇಲ್ಲಿ ನೋಡು ರುಬಿ, ರುಬಿ ರುಬಿ ಕಡೆ ನೋಡು. ಬನ್ನಿ, ಎಷ್ಟೊತ್ತು ನಮ್ಮ ರುಬಿ ಜೊತೆ ಆಟಾಡಿದ್ದಾಯ್ತು. ಇವಾಗ ನಾನು ಇಲ್ಲಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತೀನಿ. ಇವಾಗ ಹೆಸರುಕಾಳು ಪಲ್ಯನ ಮಾಡ್ತಾಯಿದ್ದೀನಿ. ಹೆಸರುಕಾಳು ಪಲ್ಯ
ಹಾಗೆ ಇವತ್ತು ಚಪಾತಿ ನಾನು ಹೆಸರುಕಾಳು ಪಲ್ಯ ತೋರಿಸಿ ಅಂತ ಅಂದ್ಕೊತೀನಿ. ಇದು ಇನ್ನೊಂದು ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ಹೆಸರುಕಾಳು ಅಂದರೆ ನೆನೆಸಿ ಮೊಳಕೆ ಕಟ್ಟಿದ್ದೆ. ಇವಾಗ ಇದಕ್ಕೆ ಒಂದು ಕುಕ್ಕರ್ಗೆ ಆಯಿಲ್ ಹಾಕ್ಕೊಂಡು ಇವಾಗ ಅದಿಲ್ಲಿ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಬೋದು, ಬೇಗನೆ ಮಾಡ್ಬೋದು, ಇದಕ್ಕೆ ತುಂಬ ಟೈಮೇ ತೊಗೊಳೋದಿಲ್ಲ. ಇವಾಗ ಇಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಈಗ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದಮೇಲೆ ಸ್ವಲ್ಪ ಇಲ್ಲಿ ಇಂಗನ್ನು ಹಾಕ್ತೀನಿ. ನಾನು ಹೇಳಿದಲ್ವ, ಯಾವುದೇ ಶುಂಠಿ ಆಗಲಿ ಬೆಳ್ಳುಳ್ಳಿ ಆಗಲಿ ಪೇಸ್ಟ್ ಏನೂ ಹಾಕಿಲ್ಲ, ಹಾಗಾಗಿ ನಾನಿಲ್ಲಿ ಇಂಗನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ಒಂದು ಟೊಮೊಟೊ ಹಣ್ಣನ್ನು ಹಾಕ್ತಾ ಇದ್ದೀನಿ. ದೊಡ್ಡದಿತ್ತು ಟೊಮೊಟೊ, ಇದು ಹುಳಿ ಇದೆ, ಹಾಗಾಗಿ ಒಂದಿಲ್ಲಿ ಒಂದು ಟೊಮೊಟೊ ಹಣ್ಣನ್ನು ಹಾಕಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ಇವಾಗ ನಾನಿಲ್ಲಿ ಇದ್ರ ಜೊತೆಗೆ ಹೊಸಲು ಉಪ್ಪನ್ನು ಹಾಕ್ತೀನಿ. ನಾನು ಯಾವಾಗಲೂ ಅಷ್ಟು ಟೊಮೊಟೊ ಹಾಕಿದ್ಮೇಲೆ ಉಪ್ಪನ್ನು ಹಾಕ್ತೀನಿ. ನಾವು ಟೊಮೊಟೊ ಹಾಕಿದ್ಮೇಲೆ ಉಪ್ಪಾಕೋದ್ರಿಂದ ಬೇಗನೆ ಬೇಯುತ್ತೆ ಟೊಮೊಟೊ, ಹಾಗಾಗಿ ನಾನಿಲ್ಲಿ ಉಪ್ಪನ್ನು ಹಾಕ್ತೀನಿ. ನೋಡಿ ಇವಾಗ ಫ್ರೈ ಆಗಿದೆ, ಟೊಮೊಟೊನೂ ಕೂಡ ಬೆಂದಿದೆ. ಈಗ ನಾನಿಲ್ಲಿ ಹೆಸರುಕಾಳನ್ನು ಏನು ಮೊಳಕೆ ಕಟ್ಕೊಂಡಿದ್ದೆ ನೋಡಿ, ಮೊಳಕೆ ಕಟ್ಟಿದಂಥ ಹೆಸರುಕಾಳನ್ನು ಹಾಕಿ ಇವಾಗ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಏನು ಫುಲ್ಲು ಫ್ರೈ ಮಾಡ್ತಾ ಇಲ್ಲ ಹೆಸರುಕಾಳನ್ನು, ಸ್ವಲ್ಪ ಒಂದು 50% ಅಷ್ಟು ನಾನು ಇಲ್ಲಿ ಫ್ರೈಯನ್ನು ಮಾಡ್ತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು, ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೋಡಿ ಸ್ವಲ್ಪ ನೀರೆಲ್ಲ ಬಿಟ್ಕೊಂಡಿದೆ. ತುಂಬಾ ಸಿಂಪಲ್ಲು, ಹಾಗೆ ಬೇಗನೆ ಒಂದು 5 ನಿಮಿಷದಲ್ಲಿ ಮಾಡ್ಬೋದು ಈ ಪಲ್ಯನ. ಇವಾಗ ಇಲ್ಲಿ ಸ್ವಲ್ಪ ಅರಶಿನ ಪುಡಿನ ಹಾಕ್ತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿರೋದು ಅರಶಿನ ಪುಡಿ, ಎಷ್ಟು ಕಲರ್ ಬಿಟ್ಟಿದೆ, ಕಲರ್ ಕಾಣ್ತಾ ಇದೆ ನೋಡಿ ಅರಶಿನ ಪುಡಿ. ಇದು ಅಮ್ಮನ ಮನೆಗೆ ಹೋದಾಗ ಅಲ್ಲಿ ಏನು ಗಡ್ಡೆ ಇದ್ವಲ್ಲ, ಅರಶಿನದ್ದು ಕೊನೆ ಇದ್ವಲ್ವ, ಅವನ್ನ ತೊಗೊಂಡು ಬಂದಿದ್ದೆ, ತೊಗೊಂಡು ಮನೆಯಲ್ಲೇ ಮಾಡಿದ್ದೆ. ಅದನ್ನು ವೀಡಿಯೋ ಮಾಡಿದ್ದೀನಿ ಯಾವ ಥರ ಪುಡಿ ಮಾಡೋದಂತ ಅಂದ್ಬಿಟ್ಟು. ಇವಾಗ ನಾನಿಲ್ಲಿ ಅರಶಿನ ಪುಡಿ ಹಾಕಿದ್ಮೇಲೆ ಇಲ್ಲಿ 1 ಸ್ಪೂನ್ ಇಲ್ಲಿ ಖಾರದ ಪುಡಿನ ಹಾಕ್ತಾ ಇದ್ದೀನಿ. ಈಗ ಅದರ ಜೊತೆಗೆ ಸ್ವಲ್ಪ ನಾನಿಲ್ಲಿ ಗರಂ ಮಸಾಲನ ಹಾಕ್ತಾ ಇದ್ದೀನಿ. ಇದು ಪುಡಿ ನೋಡ್ತಿದ್ದೀರಲ್ಲ, ಇದು ಬಂದು ಜೀರಿಗೆ ಪುಡಿ. ಜೀರಿಗೆ ಮತ್ತು ಕಾಳುಮೆಣಸು, ಸ್ವಲ್ಪ ಉಪ್ಪು, ಇಷ್ಟು ಹಾಕ್ಕೊಂಡು ನಾನಿಲ್ಲಿ ಪುಡಿನ ಮಾಡ್ಕೊಂಡಿದ್ದೀನಿ. ಇದು ನಾನು ಯಾವಾಗಾದರೂ ಸಲಾಡ್ ಅಂದರೆ ತರಕಾರಿ, ಇದು ಸೌತೆಕಾಯಿ, ಕ್ಯಾರೆಟ್ ಅವೆಲ್ಲ ತಿನ್ನಬೇಕಾದ್ರೆ ಅದ್ರ ಮೇಲೆ ಹಾಕ್ಕೊಂಡಿರ್ತೀನಿ ನೋಡಿ, ಅದೇ ಪೌಡರು. ಮತ್ತು ನಾವು ಹಣ್ಣು ತಿನ್ನಬೇಕಾದ್ರೂ ಅಷ್ಟೇ ಅದು ಪುಡಿನ ಸ್ವಲ್ಪ ಅದ್ರ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇವಾಗ ಇಲ್ಲಿ ನಾನು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ನಾನು ಯಾವುದೇ ಗ್ರೇವಿ ಥರ ಮಾಡ್ತಾ ಇಲ್ಲ. ಇಲ್ಲಿ ಸ್ವಲ್ಪ ಒಂದು 50% ಅಷ್ಟೇ ಬೇಯಿಸ್ಕೊಳ್ತಾ ಇರೋದಲ್ವ, ಹಾಗಾಗಿ ಇಲ್ಲಿ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ಯಾವುದೇ ನೋಡಿ ಮಸಾಲ ಏನಿಲ್ಲ, ಜಸ್ಟ್ ಇಷ್ಟೇ. ಇವಾಗ ನಾನಿಲ್ಲಿ ಮುಚ್ಚಳನ ಮುಚ್ಚಿ 1 ವಿಸಿಲ್ ನಾನು ಬರೆಸ್ಕೊಳ್ತೀನಿ. ನೀವು ಬೇಕಿದ್ರೆ ಫುಲ್ಲು ಬೇಯಿಸ್ಕೊಂಡ್ರೂ ಬೇಕಂತಂದರೆ ನೀವು ಫುಲ್ ಬೇಯಿಸ್ಕೊಳ್ಬೋದು. ನಾನಿಲ್ಲಿ ಒಂದು 1/2 ಬೇಯಿಸ್ಕೊಳ್ತಾ ಇರೋದ್ರಿಂದ 1 ವಿಸಿಲ್ ನಾನಿಲ್ಲಿ ಬರೆಸ್ಕೊಳ್ತಾ ಇದ್ದೀನಿ. ನೋಡಿ ಏನು ಚಪಾತಿನೂ ಕೂಡ ನಾನಿಲ್ಲಿ ಉಜ್ಜಿ ಇಟ್ಕೊಂಡಿದ್ದೆ. ಇವಾಗ ನಾನಿಲ್ಲಿ ಸುಟ್ಕೊಳ್ತೀನಿ. ನಾನಿಲ್ಲಿ ಡ್ರೈ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ, ಯಾವುದೇ ಎಣ್ಣೆನ ಹಾಕ್ಕೊಳ್ತಾ ಇಲ್ಲ. ಹಾಗೆ ಡ್ರೈ ಆಗಿ ನಾನಿಲ್ಲಿ ಸುಟ್ಕೊಳ್ತಾ ಇದ್ದೀನಿ. ಇವತ್ತೆಲ್ಲ ನಮ್ಮ ರೂಬಿ ಹತ್ರ ಅಂದರೆ ಟಿಫನ್ ಮಾಡಾದಮೇಲೆ ಪಾತ್ರೆ ಎಲ್ಲ ತೊಳೆದಿಟ್ಟು ನಮ್ಮ ರೂಬಿ ಹತ್ರನೇ ಆಟಾಡ್ತಾ ಇದ್ದೆ ಅಲ್ವಾ, ಅದನ್ನೆಲ್ಲೂ ಬಿಟ್ಟೋಗಂಗಿಲ್ಲ, ಬಿಟ್ಟೋದ್ರೆ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ. ಅದ್ರ ಜೊತೆ ಆಟಾಡಿಕೊಂಡು ಎಷ್ಟು ಬೇಗ ಅಡುಗೆ ಆಗೋಯ್ತು ನೋಡಿ. ಒಂದು ಸೈಡು ಪಲ್ಯ ಆಗೋದ್ರೊಳಗೆ ಇವಾಗ ಇನ್ನೊಂದು ಸೈಡು ಚಪಾತಿನ ಉಜ್ಜಿಕೊಂಡು ಚಪಾತಿನ ಸುಡ್ತಾ ಇದ್ದೀನಿ. ನೋಡಿ ನನಗೆ 2 ಚಪಾತಿ, ಹಾಗೆ ಹೆಸರುಕಾಳು ಪಲ್ಯ. ನೋಡಿ ಚಪಾತಿ ಆಗೋದ್ರೊಳಗೆ ಪಲ್ಯನೂ ಕೂಡ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ಮತ್ತು ನಾನು ಯಾವುದೇ ಗ್ರೇವಿ ಮಾಡಿಲ್ಲ, ಅಂದರೆ ಯಾವುದೇ ಮಸಾಲ ಆಗಲಿ ಏನು ಕೂಡ ರುಬ್ಬಿಲ್ಲ, ಬರೀ ಪುಡಿಗಳಷ್ಟೇ ಹಾಕಿ ನಾನು ಮಾಡಿರೋದು. ನಿಮಗೆ ನೋಡ್ತಿದ್ರೆ ಗೊತ್ತಾಗ್ತಿರ್ಬೋದು, ಇದು ಜಾಸ್ತಿ ನಾನು ಫುಲ್ಲು ಬೇಯಿಸ್ಕೊಂಡಿಲ್ಲ, ಒಂದು 1/2 ಭಾಗ ಅಷ್ಟೇ ನಾನು ಬೇಯಿಸ್ಕೊಂಡಿನಿ. 1 ವಿಸಿಲ್ ಅಷ್ಟು ಬರ್ಸ್ಕೊಂಡಿನಿ ಅಷ್ಟೇ. ನೋಡಿ ಚಪಾತಿ ಆಯಿತು, ಪಲ್ಯ ಆಯಿತು, ಹಾಗೆ ದಾಲ್ ನಿನ್ನೆ ಮಾಡಿದ್ದು ದಾಲು, ಅದ್ರ ಜೊತೆಗೆ ಹೆಸರುಕಾಳು ಪಲ್ಯನ ಮಾಡಿಕೊಂಡೆ ನಾನು. ಬನ್ನಿ ಊಟ ಮುಗಿಸಿ ಆಮೇಲೆ ನಾನು ನಿಮಗೆ ಸಿಗ್ತೀನಿ. ನನ್ನ ಡಯಟ್ ಫುಡ್ಡು ಇಷ್ಟ ಆಗಿತ್ತು. ಹಾಗೆ ರಾತ್ರಿಗೂ ಅಷ್ಟೇ, ಹೆಸರುಕಾಳು ಪಲ್ಯ ಇದೆ ಅಲ್ವಾ, ಹೆಸರುಕಾಳು ಪಲ್ಯ ಇದೆ, ಹಾಗೆ ದಾಲ್ ಇದೆ. ಮತ್ತು ರಾತ್ರಿಗೆ ಅಷ್ಟೇ ಚಪಾತಿ ಮಾಡ್ಕೊತೀನಿ. ಚಪಾತಿ ಮಾಡಿಕೊಂಡ್ರೆ ರಾತ್ರಿ ಊಟಕ್ಕೂ ಕೂಡ ಇದೇ ಆಗುತ್ತೆ. ಬನ್ನಿ ಊಟ ಮಾಡಿ, ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಧನಿಯಾ ಬೀಜಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ.
ನಾನು ನಿಮಗೆ ಲಾಸ್ಟ್ ಟೈಮು ತೋರಿಸಿನಿ ಯಾವ ಥರ ಸಾಂಬಾರು ಪುಡಿ ಅಂದರೆ ನಾವು ಏನು ಬೇಳೆ ಸಾರು ಸೊಪ್ಪಿನ ಸಾರಿಗೆ ಹಾಕ್ತೀವಲ್ವ ಯಾವ ಥರ ಮಸಾಲ ರೆಡಿ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ನಾನು ಅದನ್ನು ಹಾಕಿ ಐ ಕಾರ್ಡಲ್ಲಿ ಅದು ಹಾಕ್ತೀನಿ ನೋಡಿ ನೀವು ಕೂಡ ಮಾಡ್ಕೊಳ್ಳಿ ತುಂಬ ಟೇಸ್ಟಿ ಆಗಿರುತ್ತೆ ಈ ಥರ ಮಾಡಿಕೊಂಡ್ರೆ ಇದರಲ್ಲಿ ಎಲ್ಲ ಸ್ವಲ್ಪ ಕಾಳುಗಳು ಅಂದರೆ ತೊಗರಿಬೇಳೆ ಕಡಲೆಬೇಳೆ ಕಡಲೆಕಾಳು ಬಟಾಣಿ ಕಾಳು ಇದನ್ನೆಲ್ಲ ಹಾಕಿ ಕರಿಬೇವು ಅರಿಶಿನದ ಕೊಂಬು ಎಲ್ಲ ಹುರಿದು ಹಾಕಿದ್ದೀನಿ ಅದನ್ನು ವಿಡಿಯೋ ಐ ಕಾರ್ಡಲ್ಲಿ ಹಾಕಿರ್ತೀನಿ ಬೇಕಿದ್ದರೆ ಮಾಡ್ಕೊಳ್ಳಿ ಇದು ಕಡಲೆಕಾಳು ಎಲ್ಲ ನೀವು ನೋಡ್ಬೋದು ಹೆಸರುಕಾಳು ಎಲ್ಲ ನಾವು ಅಮ್ಮ ತುಂಬ ಚೆನ್ನಾಗಿ ಮಾಡೋರು ಇದನ್ನೆಲ್ಲ ನಾವು ಸ್ಕೂಲ್ಗೆ ಹೋಗಬೇಕಾದ್ರೆ ಸ್ಕೂಲಿಂದ ಬರೋ ಟೈಮಿಗೆ ಅಮ್ಮ ಮಾಡಿರೋರು ನಾವು ಅದನ್ನು ಕಡಲೆಕಾಳು ಅವೆಲ್ಲ ಕಾಳುಗಳನ್ನ ಕದ್ದು ಕದ್ದು ತಿಂತಿದ್ವಿ ಅದು ನೆನಪಾಗ್ತಿತ್ತು ನನಗೆ. ಇದು ಬಂದು ಚಟ್ನಿ ಪುಡಿ ಮಾಡೋದಕ್ಕೆ ಶೇಂಗಾ ಹುರಿದಿಟ್ಟೀನಿ, ಹಾಗೆ ಕರಿಬೇವನ್ನು ಹುರಿದಿಟ್ಟೀನಿ, ಮತ್ತು ಇದು ಬಂದು ಧನಿಯಾ ಬೀಜ ಎಲ್ಲ ಹುರಿದು ರೆಡಿ ಮಾಡಿದ್ದೀನಿ. ಇವಾಗ ಸಂಜೆ ಜಿನ್ನಿಗೆ ಹೋಗಬೇಕು, ಜಿನ್ನಿಗೆ ಹೋಗಿ ಹಾಕಿಸ್ಕೊಂಬರ್ಬೇಕು. ಇದು ಮೆಣಸಿನ್ಕಾಯಿ ಚಟ್ನಿ ಪುಡಿ ಮಾಡೋದಕ್ಕೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ಫುಲ್ಲು ಬಿಜಿ. ಇವತ್ತಿನ ವ್ಲಾಗು ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಇಷ್ಟ ಆಯಿತು ಲೈಕ್ ಮಾಡಿ. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.